ಇನ್ನು ಈ ಸಿಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಹೇಳಿದಂತೆ ತನಿಖೆಯನ್ನ ನಡೆಸ್ತಾ ಇದೆಯಾ ಎಸ್ಐಟಿ ಅನ್ನುವಂತ ಪ್ರಶ್ನೆ ಇಲ್ಲಿ ಕಾಡ್ತಾ ಇದೆ. ಸರ್ಕಾರ ಕೊಟ್ಟಿರುವ ಪ್ಲಾನ್ ಪ್ರಕಾರ ಎಸ್ಐಟಿ ಏನಾದರೂ ತನಿಖೆಯನ್ನ ಮಾಡ್ತಾ ಇದೆಯಾ? ಖುದ್ದು ಸಿಎಂ ರಮೇಶ್ ಜಾರಕಿಹೊಳಿ ನಿರಪರಾಧಿಯಾಗಿ ಹೊರ ಬರ್ತಾರೆ ಅಂತ ಹೇಳಿದ್ದಾರೆ, ಹಾಗಾದ್ರೆ ಅವ್ರು ಯಾಕೆ ಹಾಗೆ ಹೇಳಿದ್ರು? ಸಿಎಂ ಮತ್ತು ಗೃಹ ಮಂತ್ರಿ ಹೇಳಿದಂತೆ ನಡೀತಾ ಇದೆಯಾ ಎಸ್ಐಟಿ ತನಿಖೆ? ಅನ್ಯಾಯ ಆಗಿದೆ ಎಂದ ಯುವತಿಗೆ ಪ್ರತಿದಿನ ನೋಟಿಸ್ ಅನ್ನ ಕೊಡಲಾಗ್ತಾ ಇದೆ, ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಆರೋಪಿ ಸ್ಥಾನದಲ್ಲಿರುವ ರಮೇಶ್ ಜಾರಕಿಹೊಳಿಗೆ ಸ್ವತಂತ್ರವಾಗಿ ಓಡಾಡೋದಕ್ಕೆ ಅವಕಾಶವನ್ನ ಕಲ್ಪಿಸಲಾಗಿದೆ. ನಿರ್ಭಯಾ ನಿಯಮಗಳನ್ನ ಈ ಕೇಸ್ನಲ್ಲಿ ಗಾಳಿಗೆ ತೂರುತ್ತಾ ಎಸ್ಐಟಿ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಮಾಜಿ ಸಚಿವರ ಬಳಿ ಇರುವಂತಹ ಕೆಲ ದಾಖಲೆಗಳಿಂದ ಸರ್ಕಾರ ಬೆನ್ನಿಗೆ ನಿಂತಿದೆಯಾ? ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಬಳಿ ಅಂತಹ ದಾಖಲೆಗಳು ಏನಿವೆ ಅನ್ನುವಂತ ಪ್ರಶ್ನೆಯೂ ಇಲ್ಲಿ ಕಾಡ್ತಾ ಇದೆ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ಯುವತಿ ಸಾಕಷ್ಟು ಸಾಕ್ಷ್ಯಗಳನ್ನ ಈಗಾಗಲೇ ಕೊಟ್ಟಿದ್ದಾಳೆ. ಅದು ವಾಟ್ಸ್ಆ್ಯಪ್ ಚಾಟಿಂಗ್ ಆಗಿರ್ಬೋದು, ಆಡಿಯೋ ವಿಡಿಯೋ ರೆಕಾರ್ಡ್ ಆಗಿರ್ಬೋದು, ಕೆಲವೊಂದಿಷ್ಟು ದಾಖಲೆಗಳನ್ನ ಯುವತಿ ಕೊಟ್ಟಿದ್ದಾಳೆ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಅವರ ಬಳಿ ಯಾವ ದಾಖಲೆಗಳಿರುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪುಟ್ಟರಾಜು. ಪುಟ್ಟರಾಜು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿ ಸ್ಥಾನದಲ್ಲಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಪ್ಲಾನ್ ಪ್ರಕಾರ ಈ ತನಿಖೆ ನಡೀತಾ ಇದೆಯಾ ಅನ್ನೋಂತ ಒಂದು ಸಣ್ಣ ಅನುಮಾನ ಇಲ್ಲಿ ಕಾಡ್ತಾ ಇದೆ. ಎಸ್ ಲೀನಷ್ಟಿ, ಏನಂದ್ರೆ ಇಡೀ ಪ್ರಕರಣ ಎಸ್ಐಟಿ ಒಂದು ತನಿಖೆಯನ್ನ ನಡೆಸ್ತಾ ಇದೆ. ಅದು ಮೂರು ಎಫ್ಐಆರ್ ಗೆ ಸಂಬಂಧಪಟ್ಟ ಹಾಗೆ ಒಂದು ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಒಂದು ಸದಾಶಿವನಗರದಲ್ಲಿ ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಎಫ್ಐಆರ್, ಮತ್ತೊಂದು ಸಂತ್ರಸ್ತ ಯುವತಿ ಕೊಟ್ಟಿರುವಂತಹ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತಹ ಎಫ್ಐಆರ್, ಮೂರನೇದು ಸಂತ್ರಸ್ತ ಯುವತಿ ಕಬ್ಬನ್ ಪಾರ್ಕ್ ನಲ್ಲಿ ಪೊಲೀಸ್ ಠಾಣೆಯಲ್ಲಿ ಕೊಟ್ಟಿರುವಂತಹ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಎಫ್ಐಆರ್. ಈ ಮೂರು ಕೇಸ್ ಅನ್ನ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಎಸ್ಐಟಿ. ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳಿಕೆಯನ್ನ ಕೊಡ್ತಾರೆ, ರಮೇಶ್ ಜಾರಕಿಹೊಳಿ ಅವರು ಕ್ಲೀನ್ ಆಗಿ ಹೊರಗಡೆಗೆ ಬರ್ತಾರೆ ಅನ್ನುವಂತ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು. ಎಲ್ಲೋ ಒಂದು ರೀತಿಯಲ್ಲಿ ಮುಖ್ಯಮಂತ್ರಿಗಳ ಈ ರೀತಿಯಾಗಿ ತನಿಖೆಗೂ ಮುಂಚೆಯೇ ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಟ್ರೆ ಎಲ್ಲೋ ತನಿಖೆಯ ದಿಕ್ಕು ತಪ್ಪುತ್ತಾ ಅನ್ನುವಂತ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗಾಗ್ಲೇ ಏನು ಸಂತ್ರಸ್ತ ಯುವತಿಯ ಮೆಡಿಕಲ್ ಟೆಸ್ಟ್ ಆಗಿದೆ, ಎರಡು ಕಡೆಗಳಲ್ಲಿ ಮಹಾಜರನ್ನ ಮಾಡಲಾಗಿದೆ, CRPC 161 ಅಲ್ಲಿ ಒಂದು ಹೇಳಿಕೆಯನ್ನ ಪಡೆಯಲಾಗಿದೆ. ಸಂತ್ರಸ್ತ ಯುವತಿಯ ಖುದ್ದು ನ್ಯಾಯಾಧೀಶರ ಮುಂದೆ 164 ಅಡಿಯಲ್ಲಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಮಹಾಜರ್ ಸಂದರ್ಭದಲ್ಲಿ ಏನು ಬಯಾಲಜಿಕಲ್ ಎವಿಡೆನ್ಸ್ ಜೊತೆಗೆ ಸಾಂದರ್ಭಿಕವಾದಂತಹ ಎವಿಡೆನ್ಸ್ ಗಳನ್ನ ಸಹ ಕಲೆಕ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಇವೆಲ್ಲವೂ ತನಿಖೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ರಮೇಶ್ ಜಾರಕಿಹೊಳಿ ಅವರು ಹೊರಗೆ ಬರ್ತಾರೆ ಅನ್ನುವಂತಹ ಪ್ರಕರಣದಿಂದ ಮುಕ್ತರಾಗಿ ಹೊರಗೆ ಬರ್ತಾರೆ ಅನ್ನುವಂತಹ ಮಾತುಗಳು ಹೇಳ್ತಾ ಇರೋದ್ರಿಂದ ಎಲ್ಲೋ ಒಂದು ರೀತಿಯಲ್ಲಿ ಪ್ರಕರಣದ ತನಿಖೆಯ ದಿಕ್ಕೇನಾದ್ರೂ ತಪ್ಪುತ್ತಾ, ತನಿಖೆಯನ್ನ ಮಾಡುವಂತಹ ಎಸ್ಐಟಿ ಮೇಲೆ ಸರ್ಕಾರ ಏನಾದ್ರೂ ಒತ್ತಡದ ತಂತ್ರ ಏನಾದ್ರೂ ಏರುತ್ತಾ ಅನ್ನುವಂಥದ್ದು. ಜೊತೆಗೆ ಅಜ್ಞಾತ ಸ್ಥಳದಲ್ಲಿ ಈಗಾಗಲೇ ರಮೇಶ್ ಜಾರಕಿಹೊಳಿ ಅವರು ತಲೆಮರೆಸಿಕೊಂಡಿರುವಂಥದ್ದು, ಈಗಾಗಲೇ ಹೇಳಿದ್ರು ಅವರು ಪ್ರಕರಣದ ಪ್ರಾರಂಭದ ಹಂತದಲ್ಲಿ ಹೇಳಿದ್ರು, ನಾನು ಎಲ್ಲೂ ಓಡೋಗೋದಿಲ್ಲ, ನಾನು ಎಲ್ಲೂ ತಲೆಮರೆಸ್ಕೊಳ್ಳೋದಿಲ್ಲ, ನಾನು ಬೇಲ್ಗೆ ಅರ್ಜಿಯನ್ನು ಹಾಕೋದಿಲ್ಲ, ನಾನು ಜೈಲ್ಗೆ ಬೇಕಾದ್ರೂ ಹೋಗೋದಕ್ಕೆ ಸಿದ್ಧ ಅನ್ನುವಂಥ ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಅವರು ಹೇಳಿರುವಂಥದ್ದು. ಆದ್ರೆ ಈಗ ಅಜ್ಞಾತ ಸ್ಥಳಕ್ಕೆ ರಮೇಶ್ ಜಾರಕಿಹೊಳಿ ಅವರು ಹೋಗಿರೋದಾದ್ರೂ ಯಾಕೆ ಬಂಧನ ಭೀತಿಯಲ್ಲಿ ಏನಾದರೂ ರಮೇಶ್ ಜಾರಕಿಹೊಳಿ ಅವರು ಅಜ್ಞಾತ ಸ್ಥಳಕ್ಕೆ ಹೋಗಿದಾರಾ, ಅಥವಾ ಎಸ್ಐಟಿಯ ಜೊತೆಗೆ ಸರ್ಕಾರದ ಭರವಸೆ ಏನಾದರೂ ಕೊಟ್ಟಿದ್ದೇ ಆಯ್ತು ಅಂದ್ರೆ ತನಿಖೆಗೆ ಹಾಜರಾಗ್ತಾರ, ಅಲ್ಲಿವರೆಗೂ ರಮೇಶ್ ಜಾರಕಿಹೊಳಿ ಅವರು ಅಜ್ಞಾತ ಸ್ಥಳದಲ್ಲಿ ಇರ್ತಾರ ಅನ್ನುವಂತ ಪ್ರಶ್ನೆಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಇವತ್ತಿನ ತನಿಖೆಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ರು ಸಹ 10 ಗಂಟೆಗೆ ಬರಬೇಕು ಅಂತೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು, ಈಗಾಗಲೇ 10 ಗಂಟೆ ಆಗಿದೆ. ಆದ್ರೆ ಇದುವರೆಗೂ ಅವರು ತನಿಖೆಗೆ ಹಾಜರಾಗಿಲ್ಲ. ಎಲ್ಲೋ ಒಂದು ರೀತಿಯಲ್ಲಿ ಇವತ್ತು ಅವರು ತನಿಖೆಗೆ ಹಾಜರಾಗ್ತಕ್ಕಂಥದ್ದು ಬಹುತೇಕ ಡೌಟ್ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಬೆಳಗಾವಿಯ ಚುನಾವಣಾ ಪ್ರಚಾರದ ಕಣದಲ್ಲಾಗಿರ್ಬೋದು ಅಥವಾ ಬೆಂಗಳೂರಿನಲ್ಲಾಗಿರ್ಬೋದು ಎಲ್ಲೂ ರಮೇಶ್ ಜಾರಕಿಹೊಳಿ ಅವರು ಇದಾರೆ ಅನ್ನೋದ್ರ ಬಗ್ಗೆ ಖಚಿತವಾದ ಮಾಹಿತಿಗಳು ಸಿಗ್ತಾ ಇಲ್ಲ. ಹಾಗಾಗಿ ಅವರು ಮಹಾರಾಷ್ಟ್ರದಲ್ಲಿ ಇರ್ಬೋದು ಅನ್ನೋ ಅಂತೇಳಿ ಎಸ್ಐಟಿ ಅಧಿಕಾರಿಗಳ ಮೂಲಗಳು ಕೆಲವೊಂದು ಹೇಳಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಎಲ್ಲಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಅನ್ನುವಂಥದ್ದು ಇದೀಗ ಎದ್ದಿರುವಂತಹ ಪ್ರಶ್ನೆ. ಈ ನೋಟಿಸ್ ಆದ್ಮೇಲೆ ಮತ್ತೊಂದು ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ. ಇವತ್ತು ಹಾಜರಾಗ್ಲಿಲ್ಲ ಅಂದ್ರೆ ಇನ್ನೊಂದು ನೋಟಿಸ್ ನಲ್ಲಿ ಏನಾದ್ರೂ ರಮೇಶ್ ಜಾರಕಿಹೊಳಿ ಅವರು ಹಾಜರಾಗ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಲೀನಷ್ಟು ಓಕೆ, ಧನ್ಯವಾದ ತಮ್ಮೆಲ್ಲ ಡೀಟೇಲ್ಸ್ ಗಾಗಿ ಪುಟ್ಟರಾಜು.